ಅವನೊಬ್ಬ ತರುಣ ಕಲಾವಿದ ಪಟ್ಟಣಕ್ಕೆ ಬಂದಿದ್ದ ಚಿತ್ರಕಲೆ ಕಲಿಬೇಕು ಅಂತ ಆಸೆ ಅವನಿಗೆ ಅಲ್ಲಿ ಒಳ್ಳೆ ಕಲಾವಿದ ಗುರುಗಳು ಹುಡುಕೊಂಡ ದೊಡ್ಡ ಕಲಾಶಾಲೆ ಕಲಾಶಾಲೆಯ ದೊಡ್ಡ ಗುರುಗಳು ಬಹಳ ಪ್ರಸಿದ್ಧರಾದವರು ಅವರು ಅವನ ಒಪ್ಪಿಕೊಂಡ್ರು ಅವನಿಗೆ ಏನು ಸ್ವರ್ಗ ಮುಟ್ಟದಂಗೆ ಆಯ್ತು ಆ ಗುರುಗಳು ಒಪ್ಪಿಕೊಂಡ್ರಲ್ಲ ನನ್ನ ಅವ್ರ ಕಡೆ ಕಲಿಬೇಕು ಕಲ್ತನ್ನ ಒಳ್ಳೆ ಕಲಾವಿದ ಆಗ್ತೀನಿ ಅಂತ 4 ವರ್ಷ ಅವರ ಜೊತೆ ಕಲ್ತ ಕಲಿತು ಅತ್ಯಂತ ಒಳ್ಳೆ ಕಲಾವಿದ ಅಂತ ಹೆಸರಾದ ಒಂದು ಆಸೆ ನಾನು 4 ವರ್ಷ ಕಲ್ತಿದ್ದೀನಲ್ಲ ಕಲ್ತು ಸರಿ ಇದೆ ಅಂತ ಜನ ಮೆಚ್ಚುತ್ತಾರ ನನ್ನ ಒಪ್ಪೋತಾರ ನೋಡ್ಬೇಕು ಅಂತ ಏನ್ ಮಾಡ್ದ ಒಂದು ದೊಡ್ಡದು 6 ಅಡಿ 4 ಅಡಿ ಕ್ಯಾನ್ವಾಸ್ ಮೇಲೆ ಚಿತ್ರ ಬರೆದ ಅದ್ಭುತವಾದ ನಿಸರ್ಗ ಚಿತ್ರ ಎಷ್ಟು ಚಂದ ಅಂತ ನೋಡಿದ್ರೆ ಅದು ನಿಸರ್ಗ ಮುಂದೆ ಇದೆಯೇನೋ ಅನ್ಸ್ಬೇಕು ಅವನೇನ್ ಮಾಡ್ದ ಗೊತ್ತಾ ಆ ಕಲಾಶಾಲೆ ಇತ್ತಲ್ಲ ಅದು ಹೊರಗಡೆ ಒಂದು ದೊಡ್ಡ ಕಟ್ಟೆ ಕಟ್ಟೆ ಮೇಲೆ ಆ ಚಿತ್ರ ಇಟ್ಟ ಒಂದು ಪಕ್ಕದ ಒಂದು ಹಲಗೆ ಇತ್ತು ಹಲಗೆ ಮೇಲೆ ಬರೆದ ನೋಡಿ ನಾನು ತರುಣ ಕಲಾವಿದ ಇದನ್ನು ಮೊದಲನೇ ಚಿತ್ರ ಇದು ದೊಡ್ಡ ಚಿತ್ರ ಈ ಚಿತ್ರ ಮೊದಲನೇದಾದ್ರಿಂದ ತಪ್ಪಿರೋ ಸಾಧ್ಯ ಇದೆ ಯಾರಾದರೂ ಓದಿದವರು ನೋಡಿದವರು ಏನಾದರೂ ತಪ್ಪು ಕಾಣಿಸಿದ್ರೆ ಚಿತ್ರದಲ್ಲಿ ಯಾವ ಜಾಗದಲ್ಲಿ ತಪ್ಪು ಅಂತ ಅನ್ಸುತ್ತೋ ಅಲ್ಲೊಂದು ಕತ್ರಿ ಗುರುತು ಹಾಕಿ ಇಡಿ ನಾನು ತಿದ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ ಹೇಳ್ದ ಬರೆದಿಟ್ಟು ಬಂದ್ಬಿಟ್ಟ ಸಾಯಂಕಾಲ ಹೋದ ನೋಡೋದಕ್ಕೆ ಅದೇ ಬಿರುಸೋಯ್ತಾ ಉಂಟು ನೋಡ್ತಾನೆ ಚಿತ್ರ ತುಂಬಲ್ಲ ಕತ್ರಿ ಗುರುತು ಎಲ್ಲಿ ನೋಡಿದ್ರೆ ಕತ್ರಿ ಗುರುತೆ ಚಿತ್ರನೇ ಕಾಣಿಸಲ್ಲ ಅಷ್ಟು ಕತ್ರಿ ಗುರುತು ಅಯ್ಯೋ ಅಂದ 4 ವರ್ಷ ಮಾಡಿದ್ದೆಲ್ಲ ವ್ಯರ್ಥ ಆಯ್ತಲ್ಲ ನನ್ನ ಸಣ್ಣ ಸಣ್ಣ ಸಾಮಾನ್ಯ ಜನರಿಗೆ ತಪ್ಪು ಕಾಣಿಸೋದಾದ್ರೆ ಇನ್ನು ಖ್ಯಾತ ಕಲಾವಿದರಿಗೆ ಹೆಂಗ್ ಕಾಣಿಸ್ಬೇಕು ಅಯ್ಯೋ ನನ್ ವ್ಯರ್ಥ ಆಯ್ತು ಜನ್ಮ 4 ವರ್ಷ ನಂದು ಅಲ್ದೇನೆ ಗುರುಗಳ ಸಮಯನೂ ಹಾಳು ಮಾಡ್ಬಿಟ್ಟೆ ಬೇಜಾರಾಯ್ತು ಇನ್ ಊರಿಗೆ ಹೋಗೋದು ವಾಸಿ ನಾನು ಇರಬಾರ್ದು ಅಂತ ಗುರುಗಳ ಹೇಳ್ದ ಗುರು ಹೇಳಿದ್ರೆ ಏನ್ ದಡ್ಡ ಇದ್ದೀಯ ನೀನು ನೀನು ಕಲಾವಿದ ಒಳ್ಳೆಯವನಲ್ಲ ಅಂತ ಯಾರು ಹೇಳಿದ್ರು ನೀನು ಅತ್ಯಂತ ಒಳ್ಳೆ ಕಲಾವಿದ ಇನ್ನೂ ದೊಡ್ಡವನಾಕೆ ಎತ್ತರಕ್ಕೆ ಹೋಗ್ತೀಯ ನೀನು ಇಲ್ಲ ಹಿಂಗಾಯ್ತು ನೋಡಿ ಚಿತ್ರದ ಕತ್ರಿ ಗುರುತೆ ಬಂದಿದ್ದಾವೆ ಇಷ್ಟು ತಪ್ಕೊಂಡು ಹಿಡಿದಿದ್ದಾರೆ ಜನ ಅಂತ ಹೌದಲ್ಲ ಒಂದ್ ಕೆಲಸ ಮಾಡಿ ಇನ್ನೊಂದು ವಾರ ಇಲ್ಲೇ ಇನ್ನೊಂದು ಚಿತ್ರ ಬಿಡಿಸಿದ್ದ ದೊಡ್ಡ ಚಿತ್ರ ಬಿಡಿಸು ತಗೊಂಡ್ಬಾನಿ ಅಂತ ಅವನ್ ಮನಸ್ಸಿರ್ಲಿಲ್ಲ ಮತ್ತೆ ತಪ್ಕೊಂಡು ಹಿಡಿತಾರೆ ಜನ ಏನ್ ಬರೆಯೋದು ಗುರುಗಳು ಹೇಳಿದ್ದಾರಲ್ಲ ಅಂತ ಒಂದ್ ಚಿತ್ರ ಬರ್ಕೊಂಡೋದ 6 ಅಡಿ ಕ್ಯಾನ್ವಾಸ್ ಮೇಲೆ ಬರ್ಕೊಂಡೋದ ತಗೊಂಡು ಹೊತ್ತೆ ಮೇಲೆ ಇಟ್ಟ ಗುರುಗಳು ಒಂದು ಹಲಿಗೆಯಲ್ಲಿ ಬರ್ಕೊ ಬಂದ್ಬಿಟ್ಟಿದ್ರು ಅವಾಗ ಸಿದ್ಧ ಮಾಡ್ಕೊಂಡ್ ಬಂದಿದ್ದಾರೆ ಏನ್ ಬರ್ದಿದ್ರು ಗೊತ್ತಾದ ಮೇಲೆ ಇದು ನನ್ನ ಮೊದಲನೇ ಚಿತ್ರ ನಾ ತರುಣ ಕಲಾವಿದ ಇದನ್ನ ದಯವಿಟ್ಟು ಗಮನಿಸಿ ಇದ್ರಲ್ಲಿ ಏನಾದರೂ ತಪ್ಪು ಕಂಡ್ರೆ ಈ ಪಕ್ಕದಲ್ಲಿ ಬಣ್ಣ ಇಟ್ಟಿದ್ದೇನೆ ಕುಂಚ ಇಟ್ಟಿದ್ದೇನೆ 10 ಕುಂಚ 10 ಬಣ್ಣ ಇಟ್ಟಿದ್ದೇನೆ ದಯವಿಟ್ಟು ಆ ಚಿತ್ರವನ್ನು ಸರಿಪಡಿಸಿ ಕತ್ರಿ ಹಾಕೋದಲ್ಲ ಬಣ್ಣ ತಗೊಂಡು ಚಿತ್ರವನ್ನು ಸರಿಪಡಿಸ್ಬೇಕು ಆದ್ರೆ ಅದರ ಮೂಲ ಚಿತ್ರದ ರೂಪ ಕೆಡಬಾರ ಚಿತ್ರದ ಮೂಲ ರೂಪ ಕೆಡದ ಹಾಗೆ ದಯವಿಟ್ಟು ಅದನ್ನ ಚಿತ್ರವನ್ನು ಬದಲಾಯಿಸಿ ಅಂತ ಬರೆದಿಟ್ಟ ಒಬ್ಬ ಮನುಷ್ಯನ ಕೂಡಿಸಿದ್ರಲ್ಲಿ ನೋಡ್ಕೊಂಡಿರು ಯಾರಾದ್ರೂ ಪೇಂಟ್ ಬಳಸಿದ್ರೆ ಬಳಸಲಿ ಚಿತ್ರದ ರೂಪ ಕೆಡಬಾರ್ದು ಹಾಗೆ ನೋಡ್ಕೋಬೇಕು ಅಂತ ಹೇಳಿ ಗುರು ಶಿಷ್ಯ ಹೋದ್ರು ಸಾಯಂಕಾಲ ಹೋದ್ರು ಇಬ್ರು ಗುರು ಶಿಷ್ಯರು ಏನಾಗಿತ್ತು ಗೊತ್ತಾ ಆ ಇಡೀ ಚಿತ್ರದ ಮೇಲೆ ಒಂದೇ ಒಂದು ಬದಲಾವಣೆ ಕೂಡ ಇರಲಿಲ್ಲ ಒಬ್ಬರು ಬಣ್ಣ ಹಾಕಿರ್ಲಿಲ್ಲ ಅದು ಅವ್ನು ಕೇಳಿದ್ ಯಾಕೆ ಯಾರು ಬದಲಾಯಿಸ್ತಾ ಇಲ್ಲಲ್ಲ ಅಂತ ಗುರುಗಳು ಹೇಳಿದ್ರಂತೆ ಚಿಂತೆ ಮಾಡ್ಬೇಡಪ್ಪ ಟೀಕೆ ಮಾಡೋದು ಬಹಳ ಸುಲಭ ಇದೆ ಸರಿ ಮಾಡೋದು ಕಷ್ಟ ಇದೆ ಅಯ್ಯೋ ಅದು ಸರಿ ಇಲ್ಲ ಅಂತ ಹೇಳ್ಬೋದು ಬಹಳ ಈಸಿ ಯಾಕೆ ಸರಿ ಮಾಡ್ಬೇಕು ಅಂತ ಯಾರಿಗೂ ಗೊತ್ತಿಲ್ಲ ಅದರಿಂದ ದಯವಿಟ್ಟು ತಿಳ್ಕೊ ಮಗು ಇವತ್ತಲ್ಲ ಇನ್ನ 20 ವರ್ಷ ಆದ್ಮೇಲೆ ಚಿತ್ರ ಬಿಡಿಸಿದ್ರು ಕೂಡ ಟೀಕೆ ಮಾಡೋರು ಇದ್ದೇ ಇರ್ತಾರೆ ತಲೆ ಕಟ್ಕೋಬೇಡ ಟೀಕೆ ಮಾಡೋದು ಬಹಳ ಸುಲಭ ಆದ್ರೆ ಅದನ್ನ ತಿದ್ದೋದಿ ಕಷ್ಟವಾದ ಕಲಾವಿದ ಏನ್ ಮಾಡ್ತಾನೆ ಅಂದ್ರೆ ತಪ್ಪನ್ನ ತಿದ್ದುತ್ತಾನೆ ಬರೀ ತಪ್ಪು ಅಂತ ಹೇಳಲ್ಲ ನೀನು ಆ ಕಲಾವಿದ ಆಗ್ಬೇಕು ಇದು ಕಲಾವಿದರಿಗೆ ಮಾತ್ರ ಅಲ್ಲ ಸ್ನೇಹಿತರೆ ನಮ್ಮೆಲ್ಲರಿಗೂ ಅಷ್ಟೇ ಜೀವನದಲ್ಲಿ ಅವ್ರು ಸರಿ ಮಾಡ್ಲಿಲ್ಲ ಇವ್ರು ಸರಿ ಮಾಡ್ಲಿಲ್ಲ ಓ ಅವ್ರು ಹಂಗ್ ಮಾಡಿದ್ರು ತಪ್ಪು ಮಾಡಿದ್ರು ಅಂತ ಹೇಳೋದು ಬಹಳ ಸುಲಭ ಅವ್ರ ಜಾಗೆಯಲ್ಲಿ ನಿಂತ್ಕೊಂಡು ಅದನ್ನ ತಿದ್ದೋದು ಹೇಗೆ ಅಂತ ಹೇಳ್ಕೊಡೋರು ಬಹಳ ಅಪರೂಪ ನಾವು ತಿದ್ದೋರ್ ಜಾಗಕ್ಕೆ ಸೇರ್ಕೊಳ್ಳೋಣ ಟೀಕೆ ಮಾಡೋರ್ ಜಾಗಕ್ಕೆ ಬೇಡ ಟೀಕೆ ಅವ್ರಿಗೆ ಯಾವ ಬೆಲೆನೂ ಇಲ್ಲ ಟೀಕೆ ಯಾವ ಅರ್ಥವೂ ಇಲ್ಲ ಬದಲಿ ಮಾಡೋ ಶಕ್ತಿ ಇದ್ರೆ ಬದಲಾಯಿಸಿ ಇದ್ರೆ ಟೀಕೆ ಮಾಡದೆ ಸುಮ್ಮನೆ ಇರಿ